ನೋಡಿ ಸರ್, ಒಂದು ಮಾತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ಮಾಡ್ಕೊಂಡು ಬಂದವರು ಅಂತವ್ರಲ್ಲ ನಮ್ಮ ಕುಟುಂಬ, ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಪ ಇನ್ನೂ ಅವ್ರು ನಿಲ್ಲಿಸಿಲ್ಲ. ದಿನನಿತ್ಯ ಅವರು ಅದೇನೋ ಟಾರ್ಗೆಟ್ ಅಂತಾರೆ, ಇನ್ನೊಂದಂತಾರೆ, ಮತ್ತೊಂದಂತಾರೆ, ಮಾಡಲಿ ಪಾಪ. ಅದ್ರ ಬಗ್ಗೆ ನಾನು ಅವತ್ತಿಂದನೂ ಪ್ರತಿಕ್ರಿಯೆ ಕೊಡಕ್ ಹೋಗಿಲ್ಲ, ಮುಂದೇನೂ ನಾನು ಕೊಡೋದಿಲ್ಲ. ದ್ವೇಷದ ರಾಜಕಾರಣ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ಕುಟುಂಬಕ್ಕಾಗ್ಲಿ JDS ಪಕ್ಷಕ್ಕಾಗ್ಲಿ ಬಂದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೇ ಹೇಳ್ಬೇಕು, ಮಾಧ್ಯಮದವ್ರು ಬುದ್ಧಿ ಬಂದ್ರು, ತಾವೇ ಹೇಳ್ಬೇಕು. ನನಗೇನು ಅನ್ಸಕ್ ಏನಿಲ್ಲ ಸರ್, ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಕ್ ಹೋಗಲ್ಲ. ಅವರು ಏನೇ ಹೇಳಿದ್ರು ಅವರ ಒಂದು ವೈಯಕ್ತಿಕವಾದಂತ ಒಂದು ವಿಚಾರಗಳು ಅವ್ರೇನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ, ನಾವು ಯಾತಕ್ಕೋಸ್ಕರ ಮಾತಾಡೋಣ? ಯಾತಕ್ಕೆ ಏನು ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದೀವಂತೆ, ಏನಂತೆ? ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬೇರೆ ಇನ್ನೂ 108 ಕೆಲಸಗಳಿದೆ. ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗೋ ಅಂತ ಒಂದು ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಅವ್ರು ರೆಡಿ ಇಲ್ಲ, ನಾವ್ಯಾರು ರೆಡಿ ಇಲ್ಲ.